ಪ್ರತಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಏಳನೇ ತರಗತಿ ವಿದ್ಯಾರ್ಥಿಗಳು ಎಂಟನೇ ತರಗತಿಯಲ್ಲಿ ಇಟ್ಟಿರುವಂಥ ಪೂರಕ ಪಾಠ ಗದ್ಯ ಯಾವುದು ಅಂದರೆ ಸಾವಿತ್ರಿಬಾಯಿ ಪೂಲೆ ಮೂರನೇ ಗದ್ಯಪಾಠ. ಈ ಗದ್ಯಪಾಠವನ್ನು ಬರೆದಿರೋ ಟೆಟರ್ ಎಚ್ ಎನ್ ಅನುಪಮ. ಗದ್ಯಪಾಠದಲ್ಲಿ ಹಾಕಿ ಟೆಟರ್ ಎಚ್ ಎಸ್ ಅನುಪಮ. ಇಪ್ಪತ್ತು ವಿದ್ಯಾರ್ಥಿಗಳೇ ಗದ್ಯಪಾಠವನ್ನು ಓದ್ತಾ ಹೋಗ್ತೀನಿ, ಎಲ್ಲರೂ ವೀಕ್ಷಣೆಯನ್ನು ಮಾಡ್ತಾ ಹೋಗಿ. ಹೀಗೆ ಒಂದೂವರೆ ಶತಮಾನದಿಂದ ಅದಿನ್ನೂ ಸ್ವತಂತ್ರ ಚಳುವಳಿ ರೂಪುಗೊಳ್ಳುತ್ತಿದ್ದ ಕಾಲ, ಗಾಂಧಿ ಅಂಬೇಡ್ಕರ್ ಅಂತ ದೂರದೃಷ್ಟಿಯ ಜನನಾಯಕರು ಹುಟ್ಟಿರದಿದ್ದ ಕಾಲ, ಆಳುವವರ ನಿರಂತರ ಬದಲಾವಣೆಯಿಂದ ಅಕ್ಷೋಭೆಗೊಂಡ ಸಮಾಜ ಸ್ವಾಮಿಮರ್ಷೆಯನ್ನು ಮರೆತಂಥ ಕಾಲ, ಬಂಗಾಳ ಮತ್ತು ಉತ್ತರ ಭಾರತಕ್ಕೆಲ್ಲ ಸಮಾಜ ಸುಧಾರಕರು ಇಂಗ್ಲೀಷ್ ಶಿಕ್ಷಣ ಪಡೆದು ಆಗಷ್ಟೇ ಭಾರತದ ಸಾಮಾಜಿಕ ಅನಿಷ್ಟಗಳ ಬಗ್ಗೆ ಮಾತನಾಡತೊಡಗಿದ್ದರು. ಬಾಲ್ಯವಿವಾಹ ಹಾಗೂ ಸತಿ ಪದ್ಧತಿಯ ರದ್ದತಿ ಕುರಿತು ಕೇಳಿ ಬರತೊಡಗಿದ್ದವು. ಅಕ್ಷರ ಕಲಿಯಲು ತಾವು ಮಾತ್ರ ಅರ್ಹ ಎಂದುಕೊಂಡ ಜಾತಿಗಳ ಹೊರತು ಮತ್ತಾರಿಗೂ ಕಲಿಕೆಗೆ ಅವಕಾಶವಿರಲಿಲ್ಲ. ಆ ಕಾಲದ ಮಹಿಳೆಯರ ಶಿಕ್ಷಣ ಕುರಿತು ಹೇಳುವಂತೆಯೇ ಇಲ್ಲ. ಹೆಣ್ಣು ಅಕ್ಷರ ಕಲಿತರೆ ಎಲ್ಲರಿಗೂ ಪತ್ರ ಬರೆಯತೊಡಗುತ್ತಾಳೆ. ಆಗ ಅವಳ ಗಂಡ ತಿನ್ನುವ ಅನ್ನದಗಳು ಹುಳುವಾಗಿ ಅವನ ಕಾಯಿಲೆ ಹಿಡಿದು ಬೇಗ ತೀರಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತಿತ್ತು. ಹೆಣ್ಣು ಮಗು ತನ್ನ ಬಾಲ್ಯದ ಮುಗ್ಧತೆಯಲ್ಲಿ ಈ ಜಗತ್ತಿಗೆ ಕಂಡಿಡುವ ಹೊತ್ತಿಗೆ ಅವಳ ಮದುವೆಯಾಗಿ ಯಾರದೋ ಹೆಂಡತಿಯಾಗಿ ಸೊಸೆಯಾಗಿ ಕೊನೆಗೆ ಅಮ್ಮನಾಗಿ ಬಿಟ್ಟಿರುತ್ತಿದ್ದಳು. ಕುಟುಂಬ ನಿರ್ವಹಣೆಯಿಂದಲೇ ಅವಳ ವ್ಯಕ್ತಿತ್ವ ರೂಪುಗೊಂಡು ಅಲ್ಲೇ ಕಳೆದು ಹೋಗುತ್ತಿತ್ತು. ಹೆಣ್ಣು ಮಕ್ಕಳು ಯಾವತ್ತೂ ಪ್ರಶ್ನಿಸಬಾರದಂತೆ ಹೊರುವ ಹೆರುವ ಪರೆಯುವ ಕೊನೆ ಮೊದಲಲ್ಲದ ಕೆಲಸಗಳಲ್ಲಿ ಅವರನ್ನು ತೊಡಗಿಸಲಾಗುತ್ತಿತ್ತು. ಒಟ್ಟಾರೆ ಹೇಳುವುದಾದರೆ ದಲಿತ ಶೂದ್ರ ಮಹಿಳೆಯರಿಗೆ ಶಾಲೆ ಎನ್ನುವುದು ಕನಸಿನಲ್ಲೂ ಮೂಡಲಾಗದ ಅಸ್ಪಷ್ಟ ಕಲ್ಪನೆಯಾಗಿಯೇ ಉಳಿದಿತ್ತು. ಈ ಪರಿಸ್ಥಿತಿ ಇರುವ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನಾಯಂಗವಳ್ಳಿಯಲ್ಲಿ 1831 ಜನವರಿ 3 ಜನಿಸಿದರು. ಸಾವಿತ್ರಿಬಾಯಿ ಅವರಿಗೆ 9 ವರ್ಷ ಆದಾಗ ಮದುವೆಯಾಯಿತು. ಅವರನ್ನು ಮದುವೆಯಾದ ಹುಡುಗ ಸಾಮಾನ್ಯ ವರನಾಗಿರಲಿಲ್ಲ. ಅವ ಇಂಗ್ಲೀಷ್ ಕಲಿತು ಅರಿವಿನ ಸ್ಫೋಟಕ್ಕೆ ಒಳಗಾಗಿದ್ದ ಜ್ಯೋತಿಬ. ಶಾಲೆ ಕಲಿಯದ ಹೆಂಡತಿ ಸಾವಿತ್ರಿಗೆ ಗಂಡನೇ ಮೊದಲ ಶಿಕ್ಷಕನಾಗಿ ಅಕ್ಷರ ಕಲಿಸಿದ. ನಂತರ ಜ್ಯೋತಿಬ ಅಸ್ಪೃಶ್ಯ ಹಾಗೂ ತಳ ಸಮುದಾಯದ ಮಕ್ಕಳಿಗೆಂದು ತೆರೆದಾಗ ಗಂಡು ಮಕ್ಕಳಂತೆಯೇ ಹೆಣ್ಣು ಮಕ್ಕಳಿಗೂ ಶಿಕ್ಷಣದ ಅವಶ್ಯಕತೆ ಇದೆ ಎಂದು ಅರಿತರು. ಹೆಣ್ಣು ಮಕ್ಕಳ ಶಾಲೆ ತೆರೆಯಲು ಶಿಕ್ಷಕಿಯರ ಕೊರತೆ ಇತ್ತು. ಆಗ ಜ್ಯೋತಿಬಾ ಶಿಕ್ಷಕ ತರಬೇತಿ ಪಡೆಯಲೆಂದು ಸಾವಿತ್ರಿಬಾಯಿಯನ್ನು ಅಹಮದ್ನಗರ ಫಾರ್ಮಲ್ ಸ್ಕೂಲಿಗೆ ಕಳಿಸಿದರು. ಸಾವಿತ್ರಿಬಾಯಿ ಶಾಲೆಗೆ ಜೊತೆಗೆ ಫಾತಿಮಾ ಶೇಖ್ ಎನ್ನುವ ಮಹಿಳೆಯು ತರಬೇತಿ ಪಡೆದು ನಂತರ ಜ್ಯೋತಿಬಾ ಶಾಲೆಗಳಲ್ಲಿ ಕೆಲಸ ಮಾಡಿದರು. ತರಬೇತಿ ಮುಗಿಸಿ ಸಾವಿತ್ರಿಬಾಯಿ ಬಂದ ಮೇಲೆ 9 ವಿದ್ಯಾರ್ಥಿಗಳೊಂದಿಗೆ ಪುಣೆಯಲ್ಲಿ 1849 ಮೊದಲ ಶಿಬಿರ ಶುರುವಾಯಿತು. ಅಹಮದ್ನಗರದ ಸದಾಶಿವ ಗೋವಿಂದೆ ಮಕ್ಕಳಿಗೆ ಉಚಿತ ಪುಸ್ತಕ ಒದಗಿಸಿದರು. ಆದರೆ ಶಾಲೆಗಾಗಿ ಸ್ಥಳ ಕೊಡುವುದು ಮನಸ್ಸು ಬದಲಾಯಿಸುತ್ತಾ ಇದ್ದುದರಿಂದ ಶಾಲೆಯು ನಿರಂತರ ಸ್ಥಳ ಬದಲಾಯಿಸುತ್ತಾ ಮುಚ್ಚುತ್ತಾ ತೆರೆಯುತ್ತಾ ಹೋಯಿತು. 1851 ಎರಡನೇ ಶಾಲೆ ಶುರುವಾಯಿತು. 1852 ಮಹಿಳಾ ಸೇವಾ ಮಂಡಲ ಶುರುವಾಯಿತು. ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಸಾವಿತ್ರಿಬಾಯಿ ತಾನು ಮಾಡುತ್ತಿರುವ ಕೆಲಸದ ಬಗ್ಗೆ ಅಚಲ ಶ್ರದ್ಧೆಯನ್ನಿಟ್ಟುಕೊಂಡಿದ್ದರು. ಶಾಲೆಗೆ ಹೋಗುವಾಗ ದಾರಿ ಮೇಲೆ ತೂರಿ ಬರುವ ಕಲ್ಲು ಮಣ್ಣು ಸಗಣಿಗಳ ದಾಳಿಗೆ ಎದೆಗೊಂದದೇ ಪಾಠ ಹೇಳಿದರು. ಪುಲೆ ದಂಪತಿಗಳು ಒಂದಾದ ಮೇಲೊಂದು ಶಾಲೆ ತೆರೆಯತೊಡಗಿದಾಗ ಅಕ್ಷರ ಕಲಿಯ ಭಾರತವರಿಗೆ ಕಲಿಸುತ್ತಾ ಧರ್ಮದ್ರೋಹ ಮಾಡುತ್ತಿದ್ದಾರೆ ಎಂಬ ಆಪಾದನೆಗಳು ಬಂದವು, ಬೆದರಿಕೆಗಳು ಬಂದವು. ಅದೆಲ್ಲದರಿಂದ ಒತ್ತಡಕ್ಕೊಳಗಾದ ಜ್ಯೋತಿಬಾ ತಂದೆ ಮಗಸೊಸೆಯನ್ನು ಮನೆಯಿಂದ ಹೊರ ಕಳುಹಿಸಿದರು. ಯುವ ದಂಪತಿ ಅಂಜತೆ ಬೇರೆ ಮನೆ ಮಾಡಿಕೊಂಡರು. ಸಾವಿತ್ರಿಬಾಯಿಯವರ ಅಣ್ಣ ಕೂಡ ಅಸ್ಪೃಶ್ಯರಿಗೆ ಶಿಕ್ಷಣ ಕೊಡುತ್ತಿದ್ದಿ ಎಂದು ಅವರ ಬಳಿ ವಾದಿಸಿದರು. ಬಂಧು ಬಳಗಕ್ಕೂ ಹಿತೈಷಿಗಳಿಗೂ ಉತ್ತರಿಸುತ್ತಾ ಮನವೊಲಿಸುತ್ತಾ ಪೂಲೆ ದಂಪತಿಗಳು ತಮ್ಮ ಕೆಲಸ ಮುಂದುವರೆಸಿದರು. ಬೋಧಿಸುವರು ಎಷ್ಟು ಯಶಸ್ವಿ ಎಂದು ತಿಳಿಯಬೇಕಾದರೆ ಅವರ ಶಿಷ್ಯಗುಣವನ್ನು ನೋಡಬೇಕಲ್ಲವೇ? ಪುಲೆ ಶಾಲೆಯಲ್ಲಿ ಕಲಿತ ಹೆಣ್ಣುಮಕ್ಕಳು ವೈಚಾರಿಕ ಜಾಗೃತಿ ಪಡೆದು ಕೆಲವಾರು ಬರಹಗಾರರಾಗಿದ್ದರು. ಭಾರತದ ಮೊತ್ತಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ ಇವರ ಶಿಷ್ಯೆ. ಆಕೆ ಬರೆದ ಸ್ತ್ರೀ ಪುರುಷ ತುಲನ ಎಂಬ ಪುಟ್ಟ ಒತ್ತಿಗೆ ಯುವತಿಗೂ ದಿಟ್ಟವಾಗಿ ಯುವತಿಯೊಬ್ಬಳು ಬರೆದ ಮೊದಲ ಭಾರತೀಯ ಸ್ತ್ರೀವಾದಿ ಬರಹವಾಗಿದೆ. ಮತ್ತೊಬ್ಬ ದಲಿತ ವಿದ್ಯಾರ್ಥಿನಿ ಮುಕ್ತಬಾಯಿಯ ಪ್ರಬಂಧಗಳು ಹುಡುಗಿಯರು ಪಡೆಯುತ್ತಿದ್ದ ಅರಿವಿನ ಶಿಕ್ಷಣದ ಗುಣಮಟ್ಟ ತಿಳಿಸುತ್ತದೆ. ಅದುವರೆಗೂ ಅಸ್ಪೃಶ್ಯ ಸಮುದಾಯದ ಜನ ಬಾಯಾರಿದಾಗ ಹನಿ ನೀರನ್ನು ತಮ್ಮತಾವೇ ಕೆರೆ ಬಾವಿ ನದಿಗಳಿಂದ ತೆಗೆದುಕೊಳ್ಳುವಂತಿರಲಿಲ್ಲ. ಪುರೆ ದಂಪತಿಗಳು 1868 ಎಲ್ಲರಿಗೂ ಬೆಳಕಿಗೆ ಮುಕ್ತವಾದ ನೀರು ತೊಟ್ಟಿ ಕಟ್ಟಿದರು. ಜಾತಿ ತಾರತಮ್ಯ ಮತ್ತು ಶೋಷಣೆಯನ್ನು ಕೊನೆಗೊಳಿಸಬೇಕೆಂದರೆ ಚಿಂತನಾಶೀಲವನ್ನು ಸತ್ಯ ತಿಳಿಯಬೇಕೆಂಬ ಹಂಬಲವನ್ನು ಜನರಲ್ಲಿ ಬಿತ್ತಬೇಕೆಂಬ ಮಹದಾಸೆಯಿಂದ
73ರಲ್ಲಿ ಸತಿಶೋಧಕ ಸಮಾಜ ಕಟ್ಟಿದರು. ಅದರ ಮೂಲತತ್ವ ನಾವೆಲ್ಲರೂ ದೇವರು ಮಕ್ಕಳು, ದೇವರಿಗೂ ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆಯೂ ಇಲ್ಲ ಎನ್ನುವುದು. ಅದೇ ವರ್ಷ ಪುರೋಹಿತರಿಲ್ಲದ ಮೊದಲ ಮದುವೆ ಮಾಡಿಸಿದರು. 1874ರಲ್ಲಿ ಬ್ರಾಹ್ಮಣ ವಿಧವೆ ಕಾಶಿಬಾಯಿಯ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಸಾಕಿದರು. ಮುಂದೆ ಆತ ಓದಿ ವೈದ್ಯನಾದ. ಇಂಥ ಸಂಕಟ ಕಾಲದಲ್ಲಿ ಮಕ್ಕಳಲ್ಲಿ ವೈಚಾರಿಕ ಮನೋಭಾವ ಬೆಳೆಸುವ ಜಾತ್ಯತೀತ ಮೌಲ್ಯ ತುಂಬ ಅವಶ್ಯಕತೆ ಇದೆ. ನೆಲದಾಳದಲ್ಲಿ ಇಂದಿಗೂ ಅಲ್ಲೆಲ್ಲೋ ಇರುವ ಶುದ್ಧ ಜಲವನ್ನು ಜಲದ ಕಣ್ಣನ್ನು ಅರಸಬೇಕಿದೆ. ಅಲ್ಪಸೂಚಿಯ ಕೆಲಸವನ್ನು ಶಿಕ್ಷಕ ಬಂಧುಗಳು ನಿಭಾಯಿಸಬೇಕಾಗಿದೆ. ದಿಕ್ಸೂಚಿಯಾಗಬಲ್ಲ ಸತ್ಯದರ್ಶಿಯಾಗಬಲ್ಲ ಶಿಕ್ಷಣ ನೀಡುವಂಥ ಅತಿ ಮಹತ್ವದ ಜವಾಬ್ದಾರಿ ಅವರ ಮೇಲಿದೆ. ಸಾವಿತ್ರಿಬಾಯಿ ಫುಲೆ ಈಗ 1.5 ಶತಮಾನ ಹಿಂದೆ ಅದಿನ್ನು ಸ್ವತಂತ್ರ ಚಳವಳಿಗೆ ರೂಪುಗೊಳ್ಳುತ್ತಿದ್ದ ಕಾಲ, ಗಾಂಧಿ ಅಂಬೇಡ್ಕರ್ ದೂರದೃಷ್ಟಿ ಜನನಾಯಕರಾಗಿದ್ದರಾಗ ಹುಟ್ಟಿದ್ದ ಕಾಲ, ಆಳುವರ ನಿರಂತರ ಬದಲಾವಣೆಯಿಂದ ಕ್ಷೋಭೆಗೊಂಡ ಸಮಾಜ ಸೌಮ್ಯರ್ಷಿಯನ್ನು ಮರೆತಂಥ ಕಾಲವಾಗಿರುತ್ತೆ. ಬಂಗಾಳ ಮತ್ತು ಉತ್ತರ ಭಾರತ ಕೆಲ ಸಮಾಜ ಸುಧಾರಕರು ಇಂಗ್ಲೀಷ್ ಶಿಕ್ಷಣ ಪಡೆದು ಅಷ್ಟೇ ಭಾರತದ ಸಮಾಜದ ಕುರಿತು ಕೇಳಿ ಬರತೊಡಗಿರ್ತಾರೆ. ಅನಿಷ್ಟ ಬಗ್ಗೆ ಮಾತಾಡ್ತಾ ಇರ್ತಾರೆ. ಬಾಲ್ಯ ವಿವಾಹ ಇರುತ್ತೆ. ಸತಿ ಪದ್ಧತಿ ರದ್ದತಿಯನ್ನು ಮಾಡ್ತಾ ಇರ್ತಾರೆ. ಕೇಳಿ ಬರತೊಡಗಿತು. ಅಕ್ಷರ ಕಲಿಯಲು ತಾವು ಮಾತ್ರ ಅರ್ಹ ಎಂದುಕೊಳ್ತಿದ್ದ ಜಾತಿಯು ಅಕ್ಷರ ಕಲಿಯೋದಕ್ಕೆ ಮಾತ್ರ ಕೆಲವು ಜಾತಿಗಳಿಗೆ ಸೀಮಿತವಾಗಿರುತ್ತೆ, ಮತ್ತಾರು ಕಲಿಕೆಗೆ ಅವಕಾಶ ಇರೋದಿಲ್ಲ. ಆ ಕಾಲದ ಮಹಿಳೆಯರಿಗೆ ಶಿಕ್ಷಣ ಕುರಿತು ಹೇಳೋದಕ್ಕೆ ಆಗ್ತಿರಲಿಲ್ಲ. ಹೆಣ್ಣು ಅಕ್ಷರ ಕಲಿತಾರೆ, ಎಲ್ಲರಿಗೂ ಪತ್ರ ಬರೀತಾಳೆ, ಅಕ್ಷರ ಕಲಿಯೋದು ಬೇಡ ಅಂದ್ಬಿಟ್ಟು ಆ ಕಾಲ ವಾದಿಸ್ತಾ ಇದ್ದರು. ಆಗ ಅವಳು ಗಂಡ ತಿನ್ನುವ ಅನ್ನದಗಳು ಹುಳುವಾಗಿ ಅವನು ಕಾಯಿಲೆ ಹಿಡಿದು ಬೇಗ ತೀರಿಕೊಳ್ತಾನೆ. ಭಾವಿಸ್ತಿದ್ರು. ಹೆಣ್ಣು ಮಗು ತನ್ನ ಬಾಲ್ಯದ ಮಗುತಿಯಲ್ಲಿ ಜಗತ್ತಿಗೆ ಕಂಡು ಹೊತ್ತಿಗೆ ಅವಳು ಮದುವೆಯಾಗಿ ಯಾರ್ದು ಹೆಂಡತಿ ಮದುವೆ ಆಗ್ತಿದ್ಲು, ಯಾರ್ದು ಹೆಂಡತಿ ಆಗ್ತಿದ್ಲು ಅಂತ ಸೊಸೆಯಾಗಿ ಕೊನೆಗೆ ಅಮ್ಮನಾಗಿ ಬಿಟ್ಟಿರ್ತಿದ್ಲು, ಅಮ್ಮನಾಗಿ ಬಿಡ್ತಾ ಇದ್ಲು. ಕುಟುಂಬ ನಿರ್ವಹಣೆಯಿಂದಲೇ ಅವಳ ವ್ಯಕ್ತಿತ್ವ ರೂಪುಗೊಂಡು ಅಲ್ಲೇ ಕಳೆದು ಹೋಗ್ತಿತ್ತು. ಹೆಣ್ಣು ಮಕ್ಕಳು ಯಾವತ್ತೂ ಪ್ರಶ್ನಿಸಬಾರ್ದಂತೆ ಅನ್ನುವಂಥ ವ್ಯವಸ್ಥೆ ಇತ್ತು. ಹೊರುವ ಎರುವ ಪರೆಯುವ ಮೊದಲಿಲ್ಲದ ಕೆಲಸಗಳಿಗೆ ಹೊರೋದು ಮತ್ತು ಎರೋದು ಮತ್ತು ಸಾಕುವ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದರು. ಅವ್ರನ್ನ ತೊಡಗಿಸಿಕೊಳ್ಳಲಾಗ್ತಿತ್ತು. ಒಟ್ಟಾರೆ ಹೇಳುತ್ತಿದ್ದರೆ ದಲಿತ ಶೂದ್ರ ಮಹಿಳೆಯರ ಶಾಲೆ ಎನ್ನುವುದು ಕನಸಿನಲ್ಲೂ ಮಾಡಲಾಗದ ಅಸ್ಪಷ್ಟ ಕಲ್ಪನೆಯಾಗಿದೆ. ದಲಿತರಿಗೆ, ಶೂದ್ರರಿಗೆ, ಮಹಿಳೆಯರಿಗೆ ಅನ್ನುವಂಥ ಕನಸು ಶಾಲೆಗೆ ಎಂದು ಅದು ಒಂದು ರೀತಿ ಅಸ್ಪಷ್ಟ ನಂಬಿಕೆಗಾಗಿದೆ. ಈ ಪರಿಸ್ಥಿತಿ ಇರುವ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರ ಸತಾರ ಜಿಲ್ಲೆಯ ನಾಯಂಗಾವಳ್ಳಿಯಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರ ಸತಾರ ಜಿಲ್ಲೆಯ ನಾಯಂಗಾವಳ್ಳಿಯಲ್ಲಿ 1831 ಜನವರಿ 3ರಲ್ಲಿ ಜನಿಸ್ತಾರೆ. ಸಾವಿತ್ರಿಬಾಯಿ ಅವರಿಗೆ 9 ವರ್ಷವಾದಾಗ ಮದುವೆಯಾಯಿತು. ಅವರನ್ನು ಮದುವೆಯಾದ ಹುಡುಗ ಸಾಮಾನ್ಯ ವರನಾಗಿರಲಿಲ್ಲ. ಅವ ಇಂಗ್ಲೀಷ್ ಕಲಿತು ಅರಿವಿನ ಸ್ಫೋಟಕ್ಕೆ ಒಳಗಾಗಿರುವ ಜ್ಯೋತಿಬೆ 9 ವರ್ಷವೂ ಮದುವೆಯಾಗಿತ್ತಂತೆ. ಹುಡುಗ ಸಾಮಾನ್ಯ ವರನಾಗಿರಲಿಲ್ಲವಂತೆ. ಜ್ಯೋತಿಬಾರನ್ನು ಮದುವೆ ಆಗ್ತಾರಂತೆ. ಶಾಲಾ ಕಲಿಯುವ ಹೆಂಡತಿ ಸಾವಿತ್ರಿ ಗಂಡನೇ ಮೊದಲ ಶಿಕ್ಷಕ ಅಕ್ಷರ ಕಲಿಸಿದ. ಮೊದಲೇ ಏನು ಮಾಡ್ತಾನೆ, ಶಿಕ್ಷಣ ಯಕ್ಷರನ್ನು ಕಲಿಸ್ತಾನೆ. ನಂತರ ಜ್ಯೋತಿಬಾ ಅಸ್ಪೃಶ್ಯ ಹಾಗೂ ತಳ ಸಮುದಾಯದ ಮಕ್ಕಳಿಗೆ ಎಂದು ಶಾಲೆ ತೆರೆದಾಗ ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳಿಗೂ ಶಿಕ್ಷಣದ ಅವಶ್ಯಕತೆ ಇದೆ ಅಂದ್ಬಿಟ್ಟು ಹೇಳ್ಕೊಳ್ತಾರೆ. ಹೆಣ್ಣು ಮಕ್ಕಳು ಶಾಲೆ ತೆರೆಯಲು ಶಿಕ್ಷಕಿಯರ ಕೊರತೆ ಇತ್ತು ಆಗಿನ ಕಾಲದಲ್ಲಿ. ಆಗ ಜ್ಯೋತಿಬಾ ಶಿಕ್ಷಕ ತರಬೇತಿ ಪಡೆಯಲೆಂದು ಸಾವಿತ್ರಿಬಾಯಿಯನ್ನು ಅಹಮದ್ ನಗರ ಮತ್ತು ಪಾರ್ಮಾ ಸ್ಕೂಲಿಗೆ ಕಳಿಸ್ತಾರಂತೆ. ಜ್ಯೋತಿಬಾ ಅವರು ಯಾರನ್ನು ಕಳಿಸ್ತಾರೆ, ಸಾವಿತ್ರಿಬಾಯಿ ಫುಲೆಯನ್ನು. ಆಗ ಅವಳ ಜೊತೆ ಫಾತಿಮಾ ಶೇಖ್ ಅನ್ನೋ ಮಹಿಳೆಯು ತರಬೇತಿಯನ್ನು ಪಡ್ಕೊತಾರೆ. ಜ್ಯೋತಿಬಾ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾರೆ. ತರಬೇತಿ ಮುಗಿಸಿದ ಸಾವಿತ್ರಿಬಾಯಿ ಅವರು ಬಂದ ಮೇಲೆ 9 ವಿದ್ಯಾರ್ಥಿಗಳಿಗೆ ಪುಣೆಯಲ್ಲಿ ಏನು ಮಾಡ್ತಾರೆ, ಶಾಲೆಯನ್ನು ಶುರು ಮಾಡ್ತಾರಂತೆ. 1849ರಲ್ಲಿ ಅಹಮದ್ ನಗರ ಸದಾಶಿವ ಗೋವಿಂದೆ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗಿಸ್ತಾರಂತೆ. ಅಹಮದ್ ನಗರದಲ್ಲಿ ಸದಾಶಿವ ಗೋವಿಂದೆಯನ್ನು ಉಚಿತವಾಗಿ ಶಿಕ್ಷಣ ನೀಡಿಸ್ತಾರಂತೆ. ಆದರೆ ಶಾಲೆಗಾಗಿ ಸ್ಥಳ ಕೊಡುವುದು ಮನಸ್ಸು ಬದಲಾಯಿಸುತ್ತೆ. ಇದರಿಂದ ಶಾಲೆಗೆ ಸ್ಥಳ ಕೊಡೋದಕ್ಕೆ ಮನಸ್ಸು ಬದಲಾಯಿಸ್ತಾರಂತೆ. ಶಾಲೆ ನಿರಂತರ ಸ್ಥಳ ಬದಲಾಯಿಸುತ್ತಾ ಮುಚ್ಚುತ್ತಾ ತೆರೆಯುತ್ತಾ ಹೋಯಿತು. ಸ್ಕೂಲ್ ಮುಚ್ಚುತ್ತಾರಂತೆ, ತೆರೆಯುತ್ತಾ ಈ ರೀತಿ ನಡೀತಾ ಹೋಗುತ್ತಂತೆ. 1871ರಲ್ಲಿ 2ನೇ ಶಾಲೆ ಶುರುವಾಯಿತಂತೆ. 1871ರಲ್ಲಿ ಮೊದಲನೇ 2ನೇ ಶಾಲೆ ಸ್ಕೂಲ್ ಓಪನ್ ಮಾಡಿದಂತೆ. 1872ರಲ್ಲಿ ಮಹಿಳಾ ಸೇವಾ ಮಂಡಳ ಶುರುವಾಯಿತು. 1872ರಲ್ಲಿ ಮಹಿಳಾ ಸೇವಾ ಮಂಡಳಿ ಸ್ಥಾಪಿಸ್ತಾರಂತೆ. ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಸಾವಿತ್ರಿಬಾಯಿ ತಾನು ಮಾಡುತ್ತಿದ್ದ ಕೆಲಸದ ಬಗ್ಗೆ ಅಚಲ ಶ್ರದ್ಧೆ ಇಟ್ಕೊಂಡಿದ್ದರಂತೆ. ತಾನು ಮಾಡ್ತಾರೋ ಕೆಲಸದ ಬಗ್ಗೆ ಆಚಾರವಾದಂಥ ಶ್ರದ್ಧೆಯನ್ನು ಇಟ್ಕೊಂಡಿದ್ರಂತೆ. ಶಾಲೆಗೆ ಹೋಗುವಾಗ ದಾರಿ ಮೇಲೆ ತೂರಿ ಬರುವ ಕಲ್ಲು ಮಣ್ಣು ಸಗಡಿ ದಾಳಿಗೆ ಒಂದೇ ಪಾಠ ಹೇಳ್ತಿದ್ರು. ಕಲ್ಲು ಸಗಣಿ ಮಣ್ಣು ಇವೆಲ್ಲ ತೂರ್ತಾ ಇದ್ರಂತೆ, ಆದರೂ ಪಾಠವನ್ನು ಹೇಳ್ಕೊಡ್ತಾ ಇದ್ರಂತೆ.
ಪುಲೆ ದಂಪತಿಗಳು ಒಂದಾದ ಮೇಲೊಂದು ಶಾಲೆ ತೊಡಗಿದುಡಿದು ಒಂದಾದ ಮೇಲೊಂದು ಮತ್ತೊಂದು ಶಾಲೆಗಳನ್ನು ಓಪನ್ ಮಾಡ್ತಾರಂತೆ. ಅಕ್ಷರ ಕಲಿಯ ಬಾರದವರಿಗೆ ಕಲಿಸುತ್ತಾ ಧರ್ಮದ್ರೋಹ ಮಾಡುತ್ತಿದ್ದಾರೆ ಎಂಬ ಆಪಾದನೆಗಳು ಬಂದವು. ಯಾರು ಅಕ್ಷರ ಬರಲ್ವೋ ಅವ್ರಿಗೆ ಅಕ್ಷರ ಕಲಿಸ್ತಾರೆ, ಧರ್ಮ ಆಪಾದನೆ ಮಾಡ್ತಾರೆ ಅಂದ್ಬಿಟ್ಟು ಕೆಲವರು ಅವಾಚ್ಯಗಳು ಹೇಳಿಕೆಗಳು ಬರ್ತಾವಂತೆ. ಬೆದರಿಕೆಗಳು ಬಗ್ಗೋದಿಲ್ಲವಂತೆ. ಅದೆಲ್ಲದರ ಒತ್ತಡಕ್ಕೊಳಗಾದ ಜ್ಯೋತಿಬ ತಂದೆ ಆ ಮಗಳು ಸೊಸೆಯನ್ನು ಮನೆಯಿಂದ ಹೊರಾಗ್ತಾನೆ. ಮಗಳು ಸೊಸೆಯಿಂದ ಏನು ಮಾಡ್ತಾನೆ, ಹೊರಾಗ್ತಾರಂತೆ. ಯುವ ದಂಪತಿ ಅಂಜದೆ ಬೇರೆ ಮನೆ ಮಾಡ್ಕೊಳ್ತಾರಂತೆ, ಬೇರೆ ಮನೆ ಮಾಡ್ಕೊಳ್ತಾರೆ. ಸಾವಿತ್ರಿ ಬಾಯಿ ಅವರು ಅಣ್ಣ ಕೂಡ ಅಸ್ಪೃಶಿಗೆ ಶಿಕ್ಷಣ ಕೊಡ್ತೀರಿ ಅಂದ್ಬಿಟ್ಟು ಅವರ ಬಳಿ ವಾದಿಸ್ತಾರಂತೆ. ಬಂಧು ಬಳಗಕ್ಕೂ ಹಿತೈಷಿಗಳಿಗೂ ಉತ್ತರಿಸುವ ಮನವೊಲಿಸುವ ಪುರಿ ದಂಪತಿಗಳು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಬಂಧು ಬಳಗಕ್ಕೂ ಹಿತೈಷಿಗಳಿಗೂ ಉತ್ತರಿಸ್ತಾ ಇರುವಂಥ ಇವರು ಮನವೊಲಿಸಿದ ಪುಲಿ ದಂಪತಿಗಳು ತಮ್ಮ ಕೆಲಸವನ್ನು ಮುಂದುವರಿಸ್ತಾರಂತೆ. ಬೋಧಿಸುವರು ಎಷ್ಟು ಯಶಸ್ವಿ ಎಂದು ತಿಳಿಯಬೇಕಾದರೆ ಅವರ ಶಿಷ್ಯಗುಣವನ್ನು ನೋಡಬೇಕಲ್ವೇ. ಬೋಧಿಸುವರು ಎಷ್ಟು ಯಶಸ್ವಿ ಆಗುತ್ತೆ ಅಂತ ತಿಳಿಬೇಕಾದ್ರೆ ಶಿಷ್ಯಗುಣವನ್ನು ತಿಳ್ಕೊಬೇಕಾಗುತ್ತೆ. ಪೊಲೆ ಶಾಲೆಯಲ್ಲಿ ಕಲಿತ ಹೆಣ್ಣು ಮಕ್ಕಳು ವೈಚಾರಿಕ ಜಾಗೃತಿ ಪಡೆದು ಕೆಲವರು ಬರಹಗಾರರಾದರು, ಕೆಲವರು ಏನು ಮಾಡ್ತಾರೆ ಬರಹ ಆಗ್ತಾರೆ. ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ ಇವರ ಶಿಷ್ಯೆ. ತಾರಾಬಾಯಿ ಶಿಂದೆಯವರು ಇವರ ಒಂದು ಶಿಷ್ಯೆಯಾಗಿರ್ತಾರಂತೆ. ಆಕೆ ಬರೆದ ಸ್ತ್ರೀ ಪುರುಷ ತುಲನ ಎಂಬ ಪುಟ್ಟ ಹೊತ್ತಿಗೆ ಇವತ್ತಿಗೂ ದಟ್ಟವಾಗಿ ಇವತ್ತಿಯೊಬ್ಬಳು ಸ್ತ್ರೀ ಪುರುಷನ ತುಲನ ಹೊತ್ತಿಗೆನ ಬರ್ತಾರಂತೆ. ಇದು ಬರೆದ ಮೊದಲ ಭಾರತೀಯ ಸ್ತ್ರೀವಾದಿ ಬರಹವಾಗಿದೆ. ಮತ್ತೊಬ್ಬ ದಲಿತ ವಿದ್ಯಾರ್ಥಿನಿ ಮುಕ್ತಾಬಾಯಿ ಪ್ರಬಂಧಗಳು ಹುಡುಗಿಯರು ನಡೆಯುತ್ತಿದ್ದ ಅರಿವಿನ ಶಿಕ್ಷಣ ಗುಣಮಟ್ಟವನ್ನು ತಿಳಿಸುವಂಥ ವ್ಯವಸ್ಥೆಯನ್ನು ಕಾಣ್ತೀವಂತೆ. ಅದುವರೆಗೂ ಅಸ್ಪೃಶ್ಯ ಸಮುದಾಯ ಜನ ಬಾಯರಿದ್ದಾಗ ಹನಿ ನೀರನ್ನು ತಂತಾವೆ ಕೆರೆ ಬಾವಿ ನದಿಗಳಿಂದ ತೆಗೆದುಕೊಡ್ತಿಲ್ಲವಂತೆ. ಪೂರೈ ದಂಪತಿಗಳು 1868 ಎಲ್ಲರಿಗೂ ಬಾಡಿಗೆಗೆ ಮುಕ್ತವಾದ ನೀರಿನ ತೊಟ್ಟಿ ಕಟ್ಟಿದರು. ನೀರಿನ ತೊಟ್ಟಿ ಕಟ್ಟುತ್ತಂತೆ ಜಾತಿ ತಾರತಮ್ಯ ಮತ್ತು ಶೋಷಣೆಯನ್ನು ಕೊನೆಗೊಳಿಸಬೇಕಾದರೆ ಚಿಂತನಾಶೀಲತೆಯನ್ನು ಸತ್ಯ ತಿಳಿಯಬೇಕೆಂಬ ಬೆಂಬಲವನ್ನು ಜನರಲ್ಲಿ ಬಿತ್ತಬೇಕೆಂಬ ಮಹದಾಸೆಯಿಂದ 1873 ಸತ್ಯಶೋಧಕ ಸಮಾಜವನ್ನು ಕಟ್ತಾರಂತೆ. ಅದರ ಮೂಲಕ ನಾವೆಲ್ಲರೂ ದೇವರ ಮಕ್ಕಳು, ದೇವರಿಗೂ ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದಾರಂತೆ. ಅದೇ ವರ್ಷ ಪುರೋಹಿತರಲ್ಲದ ಮೊದಲ ಮದುವೆ ಕೂಡ ಮಾಡಿಸ್ತಾರಂತೆ. 1874 ಬ್ರಾಹ್ಮಣ ವಿಧವೆ ಕಾಶಿಬಾಯಿ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಸಾಕ್ತಾರಂತೆ. ಮುಂದೆ ಆತ ಓದಿ ವೈದ್ಯರಾಗ್ತಾರಂತೆ. ಇಂಥ ಸಂಕಟ ಕಾಲದಲ್ಲಿ ಮಕ್ಕಳಲ್ಲಿ ವೈಚಾರಿಕ ಮನೋಭಾವ ಬೆಳೆಸುವ ಜಾತ್ಯತೀತ ಮೌಲ್ಯ ತುಂಬುವ ಅವಶ್ಯಕತೆ ಇದೆ. ನೆಲದಾಳದಲ್ಲಿ ಇಂದಿಗೂ ಅಲ್ಲೋಲ ಇರುವ ಶುದ್ಧ ಜಲವನ್ನು ಜಲದ ಕಣ್ಣನ್ನು ಅರಸಬೇಕಿದೆ. ಅಲ್ಪಸೂಚಿಯ ಕೆಲಸವನ್ನು ಶಿಕ್ಷಕ ಬಂಧುಗಳು ನಿಭಾಯಿಸಬೇಕಿದೆ. ದಿಕ್ಸೂಚಿಯಾಗಬಲ್ಲ ಸತ್ಯದರ್ಶಿಯಾಗಬಲ್ಲ ಶಿಕ್ಷಣ ಎಂದು ನೀಡುವಂತಹ ಅತಿ ಮಹತ್ತರ ಜವಾಬ್ದಾರಿ ಅವರ ಮೇಲಿದೆ ಅಂದ್ಬಿಟ್ಟು ಈ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ ಡಾಕ್ಟರ್ ಅನುಪಮ. ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಮಂಥನದ ಸಂಚಾಲಕರಾಗಿದ್ದ ಡಾಕ್ಟರ್ HS ಅನುಪಮ ವೃತ್ತಿಯಲ್ಲಿ ವೈದ್ಯರಾಗಿರ್ತಾರಂತೆ. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲ ಇರುತ್ತೆ. ಇವರು 6/2970 ಜನಿಸ್ತಾರಂತೆ. ಹಾಡು ಅಕ್ಕಿ ಹಾಡು ಸಹಗಮನ ವರ ಹೂವರಳಿದ್ದಕ್ಕೆ ಯಾಕೆ ಸಾಕ್ಷಿ, ಜೀವಕೋಶ ವೈದ್ಯ ಲೋಕದ ಕಥನ, ನೈ ನದಿಗುಂಟ, ಶರಾವತಿಯ ನರಸುತ್ತ ಮತ್ತು ಅಂಡಮಾನ್ ಕಂಡ ಹಾಗೆ, ಛತ್ರಪತಿ ಶಾಹು ನೋವಿಗೆ ಮಿಡಿದ ಪ್ರಾಣಮಿತ್ರ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿ ಬಾಯಿ ಪುಲೆ ಜೀವನ ಚರಿತ್ರೆ ಬರೆದಿರುವಂತೆ ಇವರ ಪ್ರಮುಖ ಕೃತಿಗಳು ಇವರ ನೋಯುವ ಅಲ್ಲಿಗೆ ಹೊರಳುವ ನಾಲಿಗೆ ಎಂಬ ಕಣಬಲಗ ಜನಪ್ರಿಯವಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆಯಂತೆ. ಪ್ರಸ್ತುತ ಗದ್ಯ ಭಾಗವನ್ನು ಡಾಕ್ಟರ್ HS ಅನುಪಮ್ಮ ಅವರು ಕ್ರಾಂತಿ ಜ್ಯೋತಿ ಸಾವಿತ್ರಿ ಬಾಯಿ ಪುಲೆ ಅವರ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ಅಂದ್ಬಿಟ್ಟು ಈ ಪಾಠದಲ್ಲಿ ಇಟ್ಟಿದ್ದಾರೆ. ಈ ಪಾಠವನ್ನು ಪ್ರತಿ ಪಾಠದಲ್ಲಿ ಮುಗಿಸ್ತೀನಿ ವಿದ್ಯಾರ್ಥಿಗಳೇ.